सर्प संबंध सर्प संबंध। चांस मिस मार दो। एई, और फोन मड़े लोड़ा, मिस आगो दांता। चा, येन इन्फर्मेशन है सिक्तल वाला, नान हेडर केलसो और माड़ी दरल वो उन्दू गतक तला, येन मड़े दीगा? हलो ना, या किस्टो तादरू फोन मड़ी ला? ಅವನು ನಮ್ಮ ಮುಗಿಸಿದ್ದಿರಿ ತಾನೆ ಇಲ್ಲ ಅಣ್ಣ ಜಸ್ಟ್ ಮಿಸ್ ಆಗ್ಬಿಟ ಏನು ಹೇಳ್ತಾ ಇದೀಯಾ ಹೂ ಅಣ್ಣ ಇನ್ನೇನು ಟಿ ಟಿ ಬಂದು ನನ್ನ ಕಾರ್ ಗುದ್ದಬೇಕಾಯ್ತು ಅಷ್ಟರಲ್ಲಿ ಯಾವುದೋ ಇನ್ನೊಂದು ಕಾರ್ ಬಂದು ನಮ್ಮ ಕೆಲಸ ಹಾಳು ಮಾಡ್ಬಿಡ್ತು ನನಗೆ ಕತೆ ಹೇಳಕ್ಕೆ ಬರಬೇಡ ಕಂತೆ ಕಂತೆ ದುಡ್ಡು ಕೊಟ್ಟಿದ್ದೀನಿ ನನಗೆ ಕೆಲಸ ಆಗಬೇಕಷ್ಟೇ ಕೆಲಸ ಆಗಲಿಲ್ಲ ಅಂದ್ರೆ ನಿನಗೆ ನನ್ನ ಬಗ್ಗೆ ಇನ್ನೂ ಗೊತ್ತಿಲ್ಲ ಆಮೇಲೆ ನಾನು ದೇವರು ಅಂತ ನೋಡಲ್ಲ ದೆವ್ವ ಅಂತಾನು ನೋಡಲ್ಲ ಅವನ ಕತೆ ಆದಷ್ಟು ಬೇಗ ಮುಗಿಸಿದ್ರೆ ನಿನಗೂ ಒಳ್ಳೇದು ಸರಿ ಅಣ್ಣ ಯೋ
ಗುರು ಅವನು ಬಾಯಿ ಬಂದಂಗ ಉಗಿತಾ ಇದಾನೆ ಆದಷ್ಟು ಬೇಗ ಕೆಲಸ ಮುಗಿಸಬೇಕು ಅಷ್ಟೇ ಸರಿ ತಿಗೆ ಆಗಡಿ इडली वडे पुरी उपिट्टु केसरी बात सर इन सर केसरी बात बेड़ा कड़े तिंता मसाला दोसे ननगू ओंदु दोसे मसाला दोसे दोसे मसाले दोसे इडली साकु बरी लेट हे पब्लिक टाइम नोडको।
ಇವನು ಯಾಕೆ ಇಲ್ಲಿ ಬಂದವನೇ? ನಾವು ಕುಕ್ಕೆಗೆ ಹೋಗ್ತಿದೀವಿ ಅಂತ ಇವನು ಯಾರು ಹೇಳಿದ್ರು? ರಾಗಿಣಿ ಏನಾರ ಇವನಿಗೆ ಫೋನ್ ಗೀನ್ ಮಾಡಿ ಕರೆಸ್ಕೊಂಡವಳ ಹೆಂಗೆ? ಏನು ಅಂತ ತಿಳಿತಾನೆ ಇಲ್ವಲ್ಲ, ಏನ್ ಮಾಡ್ಲಿ? ಯಾವುದಕ್ಕೂ ಕೇಶವನ್ಗೆ ರಾಗಿಣಿ ಮೇಲೆ ಒಂದು ಕಣ್ಣಿಡು ಅಂತ ಹೇಳ್ಬೇಕು. ಗಾಡಿ ತೆಗೆಯ. ಜಿ ಮರಗಳು ಯಾವ ಪಾಟಿ ಉದ್ದ ಇದಾವೆ? ಅಡಕೆ ಮರಕ್ಕಿನ ಉದ್ದಿದೆವಲ್ಲ ಜಿ. ಅಲ್ಲ, ಈ ಮರಗಳು ಯಾವ ಮರಗಳು? ನಿನ್ ತಲೆ ಹೊಡ್ಕೋಬೇಕು, ಬಾ ನನ್ ಜೊತೆ. ಅಲ್ಲ ಬಾರ. ಏನಕ್ಕಜಿ ಬಾ? ಏನಜಿ ಬಾರು ಸುಮ್ಮನೆ? ಏನ್ ಹೇಳು, ನೀನ್ ಬರ್ತೀಯಾ? ಯಾಕಜಿ ಹೇಳ್ತೀನಿ ಬಾ. ಏನ್ ಹೇಳು? ಅಲ್ವೋ, ಅಲ್ಲಿ ನಿಂತ್ಕೊಂಡು ಏನ್ ನೋಡ್ತಾ ಇದ್ದೆ ಅಜ್ಜಿ? ಅಲ್ಲಿ ನೋಡು, ಆ ಜಾಗ ಎಷ್ಟು ಚಂದಾಗದೆ, ಒಳ್ಳೆ ಮದುವೆ ಹೆಣ್ಣಂಗ ಅದನ್ನೇ ನೋಡ್ತಾ ಇವ್ನಿ. ಓ, ಜಾಗ ನೋಡೋದು ಇದ್ದೇ ಇದೆ. ಮೊದಲು ರಾಗಿಣಿ ನೋಡ್ಕೋ, ಎಲ್ಲ ಒಪ್ಕೊಂಡು ಅವಳು ನಮ್ಮ ಜೊತೆಲಿ ಬಂದಿದ್ದಾಳೆ ಅಂತಂದ್ರೆ ಎಲ್ಲ ಸರಿಯಾಗಿದೆ ಅಂತ ಅನ್ಕೋಬೇಡ. ನೀನು ಅವಳನ್ನ ಎಷ್ಟು ಹುಷಾರಾಗಿ ನೋಡ್ಕೋತೀಯೋ ನಮ್ಗಷ್ಟು ಒಳ್ಳೇದೆ. ಅದ್ಯಾಕಂಗಂದಿ ಅಜ್ಜಿ? ಅದಕ್ಕೆ ರಾಗಿಣಿ ಯಾವಾಗ್ಲೂ ಒಂಥರ ಮಂಕಾಗಿರ್ತಾಳೆ. ನಾನ್ ಕಾಮಿಡಿ ಮಾಡಿದ್ರೆ ನಗಕ್ಕೆ ಇಲ್ಲ ಅಂತೀನಿ. ಲೋಕೇಶ್ವ, ಅವಳು ನಗ್ತಾಳೋ ಬಿಡ್ತಾಳೋ, ನೀನ್ ಯಾವಾಗ್ಲೂ ಅವಳ ಜೊತೆಯಾಗಿ ಮಾತಾಡ್ತಾನೆ ಇರ್ಬೇಕು. ಎಲ್ಲೋದ್ರು ಅವಳ ಜೊತೆಯಾಗೇ ಇರು. ಒಟ್ನಲ್ಲಿ ಕುಕ್ಕೆಗೆ ಹೋಗೋಷ್ಟ್ರಲ್ಲಿ ಅವಳು ಯಾವಾಗ್ಲೂ ನೀನ್ ಪಕ್ಕಾನೆ ಇರ್ಬೇಕು. ಹಂಗ್ ಮಾಡ್ಕೋ. ಒಟ್ನಾಗೆ ಅವಳ ಕುತ್ತಿಗೆ ತಾಳಿ ಬೀಳೋ ಗಂಟ ನೀನ್ ಅವಳಿಗೆ ಕಾವಲಾಗಿರ್ಬೇಕು. ಆಮೇಲೆ ನೀನ್ ಕಟ್ಟೋ ತಾಳಿ ಕಾವಲಾಗಿರುತ್ತೆ. ವಾ, ಸರಿ ಬಿಡಜ್ಜಿ. ನೀ ಹೇಳಿದ್ರು ಅಷ್ಟೇ, ಹೇಳ್ತಿದ್ರು ಅಷ್ಟೇ. ನಾನು ಯಾವತ್ತು ರಾಗಿಣಿ ಕುತ್ತಿಗೆಗೆ ಹಾರ ಹಾಕಿದ್ನೋ ಅವತ್ತೇ ಅವಳನ್ನ ನೆಂಡ್ರಾಗೋದ್ಲು. ಅವಳು ನನ್ನ ಕಣ್ ತಪ್ಪಿಸಿ ಅಷ್ಟು ಸುಲಭವಾಗಿ ಏನು ಮಾಡೋಕೆ ಹಾಕಿಲ್ಲ. ನಾನು ಯಾವಾಗಲೂ ಅವಳ ಜೊತೆಗೆ ಇರ್ತೀನಿ. ನೋಡ್ಲಾ ಕೇಶವ, ನೀನು ಹೆಂಗೆ ಯಾವಾಗಲೂ ಅವಳ ಜೊತೆಯಾಗಿ ಇರ್ತೀನಿ ಅಂತ ಹೇಳ್ತಿದ್ದೀಯೋ, ಹಂಗೆ ರಾಗಿಣಿ ಕೂಡ ನಾನು ಕೇಶವನ ಜೊತೆಯಾಗೆ ಇರ್ತೀನಿ ಅಂತ ಹೇಳೋ ಹಂಗೆ ನೀನು ಮಾಡ್ಬೇಕು ಕಣ್ಲಾ. ಹಂಗೆ ಮಾಡ್ತೀನಿ ಬಿಡಜ್ಜಿ. ರಾಗಿಣಿನ ಮದುವೆ ಆದ್ಮ್ಯಾಕೆ ಹನಿಮೂನಿಗೆ ಇಲ್ಲೇ ಯಾಕೆ ಕರ್ಕೊಂಬರೋದು? ಈ ಜಾಗ ನೋಡು ಎಷ್ಟು ಚಂದಾಗದೆ, ಇದಕ್ಕೇನಂತೀಯ? ಆಹಾಹಾ, ಅಜ್ಜಿ ಗರ್ಮಿ ಚಿಂತೆ ಆದ್ರೆ ಮೊಮ್ಮಗನ್ ಏನೋ ಚಿಂತೆನಂತೆ. ಮೊದ್ಲು ಮದುವೆ ಆಗ್ಲಿ ಅಂತ ನಾವ್ ಒದ್ದಾಡ್ತಿದ್ರೆ ಇವನ್ಗಾಗ್ಲೇ ಪ್ರಸ್ತುತ ಚಿಂತೆ ಹತ್ಕೊಂಡ್ಬಿಟ್ಟದೆ. ಗುಬೆ ಮುಂಡದೆ ಮಾತ್ಮಾರ್ಗು ಕಾಪ ಮಾಡ್ಕೊಳ್ಳೋದು ಮಾತ್ರ ಚೆನ್ನಾಗ್ ಬರ್ತೈತೆ. ಎಲ್ಲರೂ ಗಾಡಿ ಹತ್ಕೊಳ್ತಾ ಇದಾರೆ, ನೀವ್ ಇಲ್ಲಿ ನಿಂತ್ಕೊಂಡು ಏನ್ ಮಾತಾಡ್ತಾ ಇದ್ದೀರಿ? ಬನ್ನಿ ಹೋಗೋಣ. ನಡೀಲ, ನಾವ್ ಬತ್ತಿದ್ವಿ ಕಣ್ ಕಣಕ್ಕಿಲ್ವಿಲ್ಲ. ಎಲ್ ಮಗಳು ಹತ್ಕೊಂಡ್ಲ ಗಾಡಿನ? ಎಲ್ಲ ಹತ್ಕೊಂಡಿದಾರ ಬಾಮ. ಆಯ್ತಾಯ್ತಾ, ನಡೀಲ ಕೇಶವ, ನಡಿ ನಡಿ ನಡಿ.
ಅದ್ಯಾಕಪ್ಪ ಗಾಡಿ ನಿಲ್ಲಿಸ್ತೆ ಅಲ್ಲ ನಿಲ್ಲಿಸ್ಕೊಂಡು ಹೋಗಕ್ಕಿದೆ ಜಡ್ಕ ಗಾಡಿ ಕೆಟ್ಟ ಹೋಯ್ತಾ ಈಗಾಗ್ಲೇ ಒತ್ತಾಗ ಹೋಗೈತೆ ನಡೀರಿ ಬೇಗ ಅಜ್ಜೆ ರೀಡೇಟರ್ ನೀರು ಹಾಕಬೇಕು ಸ್ವಲ್ಪ ತಿರಿ ಅದೇನು ಹೋಗ್ತಾ ಹೋಗ್ತಾ ಹಾಕೊಳ್ಳಕ್ಕೆ ಆಗಕ್ಕಿಲ್ವಾ ಅಮ್ಮ ಅವರು ಡ್ರೈವರ್ ಏನ್ ಮಾಡಬೇಕು ಅಂತ ಅವರಿಗೆ ಗೊತ್ತಿದೆ ನೀನು ಸ್ವಲ್ಪ ಸುಮ್ಮನೆ ಇರು ಆ ರಾಮನಾಥ ನಿಂಗೆ ಸರಿಯಾಗಿ ಇರೋನೇ ಕರ್ಕೊ ಬಂದಿದೀಯ ಕಣೋ ಅತ್ತೆ ಯಾಕೋ ಒಂತರ ಇದ್ದಂಗದೆ ಏನಾಯ್ತು ಅಯ್ಯೋ ಏನ್ ಮಾಡೋದು ಇವನು ಮಾಡೋ ಒಂದೊಂದು ಕೆಲಸಕ್ಕೂ ನನಗೆ ಅಟ್ಟಲ್ ಕೋಪ ಬರ್ತಾ ಇದೆ ಇಲ್ಲಿ ಕುಂತ್ಕೊಳ್ಳಕ ಆಗ್ತಾ ಇಲ್ಲ ಸೆಕೆ ಬೆವ್ತ ಹೋಗ್ತಾ ಇದೀವಿ ನಡೀರಿ ಒಂದು 10 ನಿಮಿಷ ಅಲ್ಲಿ ಕೂತು ಗಾಳಿ ತಕಂಬರವ ನಡಿ ನಡಿ ಇಳಿರಿ ಕಗೆ ರಾಗಿಣಿ ಅದ್ಯಾಕೆ ಬಂದ್ಬಿಟ್ಟೆ ಕೇಶವನ ಜೊತೆ ನೀನು ಸ್ವಲ್ಪ ಆಟ ಆಡಬಾರ್ದಾಗಿತ್ತ ನೋಡು ನೋಡವನ್ನ ಎಷ್ಟು ಖುಷಿಯಾಗವನೇ ಅಂತ ಏನಿಲ್ಲ ಅಜ್ಜಿ ಹಾಗೆ ಸುಮ್ಮನೆ ಬಂದೆ ಇಲ್ಲೇನೋ ಮಸಲೆತ್ ನಡೀತಾ ಐತೆ ನಿನ್ನ ಬುದ್ಧಿವಂತಿಕೆ ಬೋ ಚೆಂದಾಗೈತೆ ಒಳಗಿಂದೊಳಗೇನೆ ಅದೆಷ್ಟು ಚೆನ್ನಾಗಿ ನಾಟಕ ಆಡ್ತೀಯ ನೀನು ಅಜ್ಜಿ ಏನು ಹೇಳ್ತಿದ್ದೀರಾ ನಾನು ನಾಟಕ ಆಡ್ತಿದ್ದೀನ ಯಾಕಜ್ಜಿ ಸುಮ್ಮ ಸುಮ್ಮನೆ ಈಗ ನನ್ನ ಮೇಲೆ ಅನುಮಾನ ಪಡ್ತೀರಾ ರಾಗಿಣಿ ನಿನ್ನ ಚಂದುಳ್ಳಿ ಮಾತುಗಳನ್ನ ಕೇಳ್ತಾ ಇದ್ರೆ ನೀನು ಎಂತ ಅಪರಂಜಿ ಅಂತ ಅನಿಸ್ತದೆ ಆದ್ರೆ ನೀನು ಮಾಡ್ತಿರೋದು ನಮ್ಮ ಕಣ್ಣಿಗೆ ಮಣ್ಣೆರಚೋ ಕೆಲಸ ನೀನೇನೇ ಮಾಡಿದ್ರೂ ನಮಗೆ ಮೋಸ ಮಾಡಕ್ಕೆ ಆಗಕ್ಕಿಲ್ಲ ಅಜ್ಜಿ ನೀವು ನನ್ನ ತಪ್ಪು ತಿಳ್ಕೊಂಡಿದ್ದೀರಾ ನಾನು ನಿಮಗೆ ಮೋಸ ಮಾಡ್ತಿದೀನ ನನಗೆ ನಾನೇ ಮೋಸ ಮಾಡ್ಕೊಂಡು ನಿಮ್ಮ ಆಸೆನ ನೆರವೇರಿಸ್ತಾ ಇದೀನಿ ನಿಮಗೆ ಅರ್ಥ ಆಗ್ತಿಲ್ವಾ ಇಲ್ಲ ಕಣೆ ಇಲ್ಲ ಇಷ್ಟು ದಿನ ನಾವು ಹಂಗೆ ಅನ್ಕೊಂಡಿದ್ವಿ ಆದ್ರೆ ನೀನು ನಮ್ಮ ಆಸೆ ನೆರವೇರಿಸೋ ನೆಪದಲ್ಲಿ ನಿನ್ನ ಆಸೆ ನೆರವೇರಿಸ್ಕೊಳ್ಳೋ ಉಪಾಯ ಮಾಡ್ತಾ ಇದೀಯಾ ಹಾ ಅಜ್ಜಿ ಏನ್ ಹೇಳ್ತಿದೀರಾ ನನ್ನ ಆಸೆ ನಾನು ಯಾವತ್ತೋ ಬಿಟ್ಟಾಯ್ತು ಈಗ ನೀವು ಹೇಳ್ದಂಗೆ ತಾನೇ ಎಲ್ಲ ನಡೀತಾ ಇರೋದು ಈಗ ಏನ್ ಅಂತದಾಯ್ತು ಅಂತ ನೀವು ಈಗ ಮಾತಾಡ್ತಿದ್ದೀರಾ ಇನ್ನು ಏನು ಆಗಿಲ್ಲ ಏನಾದರೂ ಆಗ್ಲಿ ಆಮೇಲೆ ಮಾತಾಡ್ತೀನಿ ನಿನ್ನ ಮನಸ್ಸಲ್ಲಿ ಏನಿದೆ ಅಂತ ನನಗೆ ಗೊತ್ತಿಲ್ಲ ಅಂತ ಅಂದ್ಕೊಂಡಿದ್ಯಾ ಇದನ್ನೆಲ್ಲ ಈಗಲೇ ಇಲ್ಲಿಗೆ ನಿಲ್ಲಿಸಿದ್ರೆ ಎಲ್ರಿಗೂ ಒಳ್ಳೆಯದು ನೀನೀಗ ನಿಶ್ಚಿತಾರ್ಥ ಆಗಿರೋಳು ನನ್ನ ಮೊಮ್ಮಗನ ಹೆಂಡತಿ ಆಗೋಳು ಪತಿ ಮರ್ವಾದಿಯಿಂದ ನಡ್ಕೊಳ್ಳೋದನ್ನು ಕಲಿ ಟೈಮ್ ಆಯ್ತು ಬೇಗ ಬನ್ನಿ ದರ್ಶನ ಮಾಡಲ್ಲ ನೀವು ಯಾವಾಗಲೂ ನಿನ್ನ ಮುಖ ಗಂಟಾಕೊಂಡೋದನ್ನು ಬಿಟ್ಟು ನಮ್ಮ ಕೇಶವನ ಜೊತೆಲಿ ನಗನಗ್ತಾ ಇರೋದನ್ನ ಕಲಿ ಬಾ